ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ ವೇದ ಆರೋಗ್ಯ ಕೇಂದ್ರ ನಿಸರ್ಗಮನೆ ಶಿರ್ಸಿ ತಮಗೆಲ್ಲರಿಗೂ ಕೂಡ ನಿಸರ್ಗಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಆದಮೇಲೆ ನಿಸರ್ಗಮನೆ ಯೂಟ್ಯೂಬ್ ಚಾನಲಲ್ಲಿ ತಮಗೆ ಅನೇಕ ರೀತಿ ಅಡುಗೆ ಮಾಡುವಂತಹ ವೀಡಿಯೋಗಳು ಅಷ್ಟೇ ಅಲ್ಲ ಸರಳವಾಗಿ ಮನೆಯಲ್ಲಿ ಮಾಡುವಂತಹ ಒಂದು ಅನೇಕ ಉಪಾಯಗಳು ಹಾಗೆಯೇ ಮನೆಯಲ್ಲಿ ಮಾಡುವಂಥ ಚಿಕಿತ್ಸೆಗಳ ವಿಡಿಯೋಗಳನ್ನು ನಾವು ನೀಡಿದ್ದೇವೆ ಹಾಗೆಯೇ ಇನ್ನೂ ಅನೇಕ ವೀಡಿಯೋಗಳನ್ನು ಮುಂದಿನ ದಿನಗಳಲ್ಲಿ ನೀಡಲಿಕ್ಕೆ ಇದ್ದೇವೆ ಹಾಗಾಗಿ ನಿಸರ್ಗಮನೆಯ ಈ ಒಂದು ಯೂಟ್ಯೂಬ್ ಚಾನೆಲ್ನ ತಾವೆಲ್ಲ ನೋಡಿ ಅಂತ ಹೇಳ್ತಾ ತಮಗೆಲ್ಲ ಇನ್ನೊಮ್ಮೆ ಹೃದಯಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಎಲ್ಲರೂ ನಮಸ್ಕಾರ ನಾನು ಡಾಕ್ಟರ್ ವೆಂಕಟರಮ್ ಹೆಗಡೆ ವೇದ ಆರೋಗ್ಯ ಕೇಂದ್ರ ನಿಸರ್ಗ ಮನೆ ಶಿರ್ಸಿ ಆದ ಈ ಒಂದು ನಿಸರ್ಗಮನೆಯ ಸುಂದರ ವಾತಾವರಣದಲ್ಲಿ ಆರೋಗ್ಯದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ತಮಗೆ ಅದರ ಬಗ್ಗೆ ತಿಳಿಸಲಿಕ್ಕೆ ತಮಗೆ ಅದರ ಬಗ್ಗೆ ತಿಳಿಸ್ಲಿಕ್ಕೆ ಭಾಳ ಸಂತಸ ಅನ್ನಿಸ್ತಾ ಇದೆ ಆದ ಇವತ್ತು ಕೊಲೆಸ್ಟ್ರಾಲ್ ನಮಗೆ ಒಂದು ಪೆಡಂಬೂತವಾಗಿ ಕಾಡ್ತಾ ಇದೆ ಕೊಲೆಸ್ಟ್ರಾಲ್ ಇದೆ ಅಂಥೇಳಿ ನಾವೆಲ್ಲ ಹೆದರ್ತಾ ಇದ್ದೇವೆ ಪ್ರತಿನಿತ್ಯ ಅದಕ್ಕೆ ಮಾತ್ರೆನ ತೆಗೆದುಕೊಳ್ತಾ ಇದ್ದೇವೆ ಆದರೆ ಈ ಕೊಲೆಸ್ಟ್ರಾಲ್ ಮಾತ್ರೆಗಳ ಪ್ರತಿನಿತ್ಯದ ಸೇವನೆ ಮುಂದೆ ಸೈಡ್ ಇಫೆಕ್ಟನ್ನು ಉಂಟು ಮಾಡ್ಬೋದು ಈವನ್ ಕೆಲವು ಸಂಶೋಧನೆಗಳು ಹೇಳುತ್ತೆ ಮರೆಗುಳಿತನಕ್ಕೆ ಒಂದು ಪ್ರಮುಖವಾದ ಕಾರಣ ಇದಾಗುತ್ತೆ ಅಂಥೇಳಿ ಯಾಕಂದರೆ ನಮ್ಮ ಬ್ರೈನ್ ನಮ್ಮ ಮಿದುಳು ಮುಖ್ಯವಾಗಿ ಕೊಬ್ಬಿನಿಂದ ಆವೃತವಾಗಿದೆ ಈ ಕೊಲೆಸ್ಟ್ರಾಲ್ ಪ್ರೊಡಕ್ಷನನ್ನು ಟೋಟಲಿ ಕಡಿಮೆ ಮಾಡಿದಾಗ ಬೇಗ ಬೇಗನೆ ನಮಗೆ ಈ ಒಂದು ನೆನಪಿನ ಶಕ್ತಿ ಕುಂದೋಗುವಂಥದ್ದು ಕಂಡುಬರುತ್ತೆ ಸೊ ಹಾಗಾಗಿ ಕೊಲೆಸ್ಟ್ರಾಲ್ ಅದು ಟೋಟಲ್ ಕಡಿಮೆ ಮಾಡಿದ್ರೂ ಕೂಡ ಈ ಇತರ ತೊಂದರೆಗಳನ್ನು ಉಂಟು ಮಾಡ್ಬೋದು ಹಾಗಾಗಿ ಆಹಾರದ ಮೂಲಕ ಈ ಒಂದು ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುವಂತಹ ಎಚ್ ಡಿ ಎಲ್ ಒಳ್ಳೆ ಕೊಲೆಸ್ಟ್ರಾಲ್ನ ಹೆಚ್ಚು ಮಾಡುವಂತಹ ಒಂದು ಐದು ಆಹಾರ ಪದಾರ್ಥಗಳನ್ನು ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೇನೆ ಫೈವ್ ಕೊಲೆಸ್ಟ್ರಾಲ್ ಲೋವರಿಂಗ್ ಫುಡ್ಸ್ ಅದ ಇದು ಯಾವುದೆಲ್ಲ ಅಂತ ನಾವು ನೋಡೋಣ ಮೊದಲನೇದಾಗಿ ಅಗಸೆ ಬೀಜ ಸೊ ಈ ಒಂದು ಅಗಸೆ ಬೀಜ ಭಾಳ ಹೆಲ್ಪ್ ಆಗುತ್ತೆ ಒಂದರಿಂದ ಎರಡು ಚಮಚ ಅಗಸೆ ಬೀಜ ಪರ್ ಡೇ ನೀವು ಅದನ್ನು ಸ್ವಲ್ಪ ಅಷ್ಟೇ ಹೀಟ್ ಮಾಡ್ಬೋದು ತುಂಬ ರೋಸ್ಟ್ ಮಾಡಿ ಉತ್ತರ ಕರ್ನಾಟಕದಲ್ಲಿ ಅಗಸೆ ಬೀಜ ಚಟ್ನಿ ಮಾಡ್ತಾರೆ ಚೆಂದ ಮಾಡಿ ಅದನ್ನು ತುಂಬ ರೋಸ್ಟ್ ಮಾಡಿ ಹುರಿದು ಚಟ್ನಿ ಮಾಡ್ತಾರೆ ಅದು ಪ್ರಯೋಜನ ಆಗೋದಿಲ್ಲ ಹಾಗಾಗಿ ನೀವು ಮಾಡುವಂಥ ಜ್ಯೂಸಿಗೆ ಒಂದು ಚಮಚ ಅಗಸೆ ಬೀಜವನ್ನು ಹಾಕ್ಕೊಂಡು ಸೇವಿಸೋದ್ರಿಂದಾಗಿ ಮ ಆ ಒಂದು ಅಗಸೆ ಬೀಜದಲ್ಲಿರುವಂಥ ಎಲ್ಲ ಪೋಷಕಾಂಶ ನಮಗೆ ಸಿಗುತ್ತೆ ನೆಕ್ಸ್ಟ್ ಇರುವಂಥದ್ದು ಎರಡನೇದು ಈ ಒಂದು ಕಾಮಕಸ್ತೂರಿ ಬೀಜ ಹೌದು ಕಾಮಕಸ್ತೂರಿ ಬೀಜದಲ್ಲಿ ನೀರಿನಲ್ಲಿ ಕರಗುವಂಥ ನಾರಿನ ಅಂಶ ಇದೆ ಇದು ನಮ್ಮ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡಲಿಕ್ಕೆ ತುಂಬ ಸಹಾಯ ಮಾಡುತ್ತೆ ಸಬ್ಜಾ ಸೀಡ್ಸ್ ಅಂತ ಫೇಮಸ್ ಆಗಿದೆ ಅದನ್ನು ಒಂದು ಚಮಚ ಅಥವಾ ಎರಡು ಚಮಚವನ್ನು ನೀರಲ್ಲಿ ಒಂದು ತಾಸು ಸ್ನೇಸಿ ಅದರ ಪಾನಕವನ್ನು ಮಾಡಿ ಕುಡಿಬೋದು ಭಾಳ ರುಚಿಯಾಗತ್ತೆ ದೇಹಕ್ಕೂ ತಂಪು ಜೊತೆಗೆ ಮೋಷನ್ ಕೂಡ ಕ್ಲಿಯರ್ ಆಗುತ್ತೆ ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತೆ ಮೂರನೇದು ಬಾದಾಮಿ ಬಾದಾಮಿ ಬಹಳ ಒಳ್ಳೆಯದು ಸೊ ಬಾದಾಮಿಯಲ್ಲಿ ಒಳ್ಳೆ ಕೊಲೆಸ್ಟ್ರಾಲ್ನ ಜಾಸ್ತಿ ಮಾಡುವಂಥ ಅಂಶ ಇದೆ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುವಂಥ ವಿಶೇಷ ಅಂಶ ಕೂಡ ಇದೆ ಎರಡೇ ಬಾದಾಮಿ ತಿಂತಾನೆ ಅಂತ ಕೆಲವರು ಹೇಳ್ತಾರೆ ಅಷ್ಟು ಸಾಕಾಗೋದಿಲ್ಲ ಒಂದು ಹತ್ತು ಬಾದಾಮಿ ಆದರೂ ರಾತ್ರಿ ನೀರಲ್ಲಿ ನೆನೆಸಿಟ್ಟು ಬೆಳಗ್ಗೆ ತಿನ್ನುವಂಥ ಹವ್ಯಾಸ ಒಳ್ಳೆಯದು ಮೂರು ಆಹಾರವನ್ನು ತಿಳ್ಕೊಂಡ್ವಿ ನಾಲ್ಕನೇದು ಬಸಲೆ ಸೊಪ್ಪು ಸೊ ಬಸಳೆ ಅಥವಾ ನೀರಿನಲ್ಲಿ ಕರಗುವಂಥ ನಾರಿನ ಅಂಶವನ್ನು ಹೊಂದಿದೆ ಈ ಬಸಲೆ ಸೊಪ್ಪಿನ ಪಲ್ಯವನ್ನು ಇದರ ಸಾಂಬಾರನ್ನು ಜಾಸ್ತಿ ತಿನ್ನೋದರಿಂದಾಗಿ ಕೊಲೆಸ್ಟ್ರಾಲ್ ಕಡಿಮೆ ಆಗಲಿಕ್ಕೆ ಸಹಾಯ ಆಗುತ್ತೆ ಇನ್ನು ಐದನೇದು ಗಾರ್ಲಿಕ್ ಅಥವಾ ಬೆಳ್ಳುಳ್ಳಿ ಸೊ ಬೆಳ್ಳುಳ್ಳಿ ತುಂಬ ಸಹಾಯ ಮಾಡುತ್ತೆ ದಿನಕ್ಕೆ ಎರಡರಿಂದ ಮೂರು ಹೆಸರು ಬೆಳ್ಳುಳ್ಳಿಯನ್ನು ಹಸಿಯಾಗಿಯೇ ತಿನ್ನೋದರಿಂದ ಅಥವಾ ಜಜ್ಜಿ ಸ್ವಲ್ಪ ತುಪ್ಪದಲ್ಲಿ ಅಥವಾ ಬೆಣ್ಣೆಯಲ್ಲಿ ಸ್ವಲ್ಪ ಅಷ್ಟೇ ರೋಸ್ಟ್ ಮಾಡಿ ತಿನ್ನೋದ್ರಿಂದಾಗಿ ಈ ಒಂದು ಬೆಳ್ಳುಳ್ಳಿ ನಮ್ಮ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಇವತ್ತು ಈ ಒಂದು ಕೊಲೆಸ್ಟ್ರಾಲ್ ಕಡಿಮೆ ಮಾಡುವಂತಹ ಪಂಚ ಆಹಾರಗಳ ಬಗ್ಗೆ ತಿಳ್ಕೊಂಡಿದ್ದೇವೆ ಈ ಪಂಚ ಆಹಾರವನ್ನು ನಾವು ಔಷಧಿಯಾಗಿ ಸೇವಿಸಿ ಅಂದರೆ ಆಹಾರವೇ ಔಷಧಿ ನಮ್ಮ ಕೊಲೆಸ್ಟ್ರಾಲನ್ನು ನಾರ್ಮಲ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ನಿಮಗೆಲ್ರಿಗೂ ಧನ್ಯವಾದಗಳು ಭಾಳ ಸರಳವಾದಂಥ ಈ ಒಂದು ವಿಡಿಯೋ ತಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ ಈ ಒಂದು ವಿಡಿಯೋವನ್ನು ತಮ್ಮ ಎಲ್ಲ ಫ್ರೆಂಡ್ಸಿಗೆ ಇದನ್ನು ಶೇರ್ ಮಾಡಿ ನೀವು ವಾಟ್ಸಪ್ ಮೂಲಕ ಕಳಿಸ್ಬೋದು ಜೊತೆಗೆ ಬೇರೆ ಬೇರೆ ವಿಧದಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ಇದನ್ನು ಶೇರ್ ಮಾಡ್ಬೋದು ತನ್ಮೂಲಕ ಹೆಚ್ಚಿನ ಜನಕ್ಕೆ ಆರೋಗ್ಯ ಸಿಗಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡೋಣ ನಿಸರ್ಗಮನೆಯ ಯೂಟ್ಯೂಬ್ ಚಾನೆಲ್ ವಾಚ್ ಮಾಡಿದ್ದಕ್ಕಾಗಿ ನಿಮಗೆಲ್ಲ ಧನ್ಯವಾದವನ್ನು ಹೇಳ್ತಾ ಇದನ್ನು ಇನ್ನೊಮ್ಮೆ ಶೇರ್ ಮಾಡಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಧನ್ಯವಾದಗಳು